ಮೇ 31ಕ್ಕೆ ಅಂದ್ರೆ ನಾಡಿದ್ದು ಪ್ರಜ್ವಲ್ ಬೆಂಗಳೂರಿಗೆ ಬರೋದು ಕನ್ಫರ್ಮ್ ಆಗಿದೆ. ಮ್ಯೂನಿಕ್ ನಿಂದ ಫ್ಲೈಟ್ ಟಿಕೆಟ್ ಅನ್ನ ಪ್ರಜ್ವಲ್ ಬುಕ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು, ಅದರಲ್ಲೂ ಹೇಳ್ಕೊಂಡಿದ್ರು 31ನೇ ತಾರೀಕು ನಾನು ಬರ್ತೀನಿ, 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಅದರಂತೆ ಈಗ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ, ಅದ್ರ ಕನ್ಫರ್ಮೇಶನ್ ಕೂಡ ಸಿಕ್ಕಿದೆ. ಮೇ 31ನೇ ತಾರೀಕು ಬೆಳಗ್ಗೆ 1:30ಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ಎಂಟ್ರಿ ಆಗ್ತಾರೆ. ಲುಫ್ತಾನ್ಸಾ ವಿಮಾನದಲ್ಲಿ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ ಆಗಿದೆ. ಏರ್ಪೋರ್ಟ್ನಲ್ಲೇ ಅವ್ರು ಬರ್ತಾ ಇದ್ದಂಗೆ ಅರೆಸ್ಟ್ ಮಾಡೋದಕ್ಕೆ SIT ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಆಲ್ರೆಡಿ ಏರ್ಪೋರ್ಟ್ ಅಧಿಕಾರಿಗಳ ಜೊತೆಯಲ್ಲಿ SIT ಸಂಪರ್ಕದಲ್ಲಿ ಇದೆ. ವಿಡಿಯೋದಲ್ಲಿ ಅವ್ರು ಹೇಳಿರೋದು 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾನು SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ, ವಿಚಾರಣೆಯನ್ನ ಫೇಸ್ ಮಾಡ್ತೀನಿ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀನಿ, ಇಲ್ಲಿ ಷಡ್ಯಂತ್ರ ಎಲ್ಲ ಆಗಿದೆ ಅಂತ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ರು. ಆದ್ರೆ ಅವ್ರು ಬರ್ತಾ ಇದ್ದಂಗೆ ಏರ್ಪೋರ್ಟ್ ನಲ್ಲಿ ಅವ್ರನ್ನ ಲಾಕ್ ಮಾಡೋದಕ್ಕೆ SIT ಬೇಕಾದಂತಹ ಸಾಕ್ಷ್ಯಗಳನ್ನ ಕಲೆ ಹಾಕಿ ತಯಾರಿಗಳನ್ನ ಮಾಡಿಕೊಂಡಿದೆ. ಇನ್ನು ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಬುಕ್ ಬೆನ್ನಲ್ಲಿ SIT ಅಲರ್ಟ್ ಆಗಿದೆ. ಹಾಸನ MP ನಿವಾಸದಲ್ಲಿ SIT ಅಧಿಕಾರಿಗಳು ಮತ್ತೆ ಹೋಗಿದ್ದಾರೆ, ಶೋಧವನ್ನ ಮಾಡಿದ್ದಾರೆ. ಬರೋಬ್ಬರಿ 10 ಗಂಟೆಗಳ ಕಾಲ SIT FSL ಟೀಮ್ ಶೋಧವನ್ನ ಮಾಡಿದೆ. ಈ ಹಿಂದೆ ಸ್ಥಳ ಮಹಜರ್ ಸಂದರ್ಭದಲ್ಲಿ ಸಂತ್ರಸ್ತರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರು, FSL ಟೀಮ್ ಕೂಡ ಹೋಗಿತ್ತು. ಈಗ ಪ್ರಜ್ವಲ್ ಬರ್ತಾರೆ ಅಂತ ಕನ್ಫರ್ಮೇಶನ್ ಸಿಕ್ಕ ಮೇಲೆ ಮತ್ತೊಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಹಾಸನ ನಗರದ RC ರಸ್ತೆಯಲ್ಲಿರುವಂತಹ ಪ್ರಜ್ವಲ್ ನಿವಾಸದಲ್ಲಿ ಎಸ್ಪೆಷಲಿ ಅವ್ರ ರೂಮ್ ನಲ್ಲಿದ್ದಂತ ಹಾಸಿಗೆ ದಿಂಬುವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. MP ನಿವಾಸದಿಂದ ಇತರೆ ವಸ್ತುಗಳನ್ನ SIT ತಗೊಂಡು ಹೋಗಿದ್ದಾರೆ. 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಬರುವಂತ ಹೇಳಿಕೆ ನೀಡಿದ ಬೆನ್ನಲ್ಲೇ ಮಹತ್ವದ ದಾಖಲೆಗಳನ್ನ ಸಂಗ್ರಹ ಮಾಡೋದಕ್ಕೆ SIT ಮುಂದಾಗಿದೆ. ಮತ್ತೆ ಇಷ್ಟು ದಿನ ಇನ್ವೆಸ್ಟಿಗೇಷನ್ ಅಲ್ಲಿ ಏನೆಲ್ಲ ಸಂಗ್ರಹ ಮಾಡಿದ್ದಾರೆ, ಅಪೂರಕ ಸಾಕ್ಷಿಗಳನ್ನ ಕಲೆ ಹಾಕಿ SIT ಹಾಗೇನೆ FSL ಟೀಮ್ ನಿನ್ನೆ 10 ಗಂಟೆಗಳ ಶೋಧವನ್ನ ಮಾಡಿ ಆ ಸಾಕ್ಷಿಗಳನ್ನ ಕಲೆ ಹಾಕಿದೆ, ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಬೆಂಗಳೂರಿಗೆ SIT ಟೀಮ್ ಬಂದಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಒಂದ್ ಕಡೆ ವಿಡಿಯೋ ರಿಲೀಸ್ ಆದ ಬೆನ್ನಲ್ಲೇ ಇನ್ನೊಂದ್ ಕಡೆ ಟಿಕೆಟ್ ಕೂಡ ಬುಕ್ ಆಗಿದೆ, ಅಲ್ಲಿ ಕನ್ಫರ್ಮ್ ಆಗಿದೆ 31ನೇ ತಾರೀಕು ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾರೆ ಅಂತ. ಈ ನಿಟ್ಟಲ್ಲಿ SIT ಏರ್ಪೋರ್ಟ್ ಅಲ್ಲೇ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಯಾವ ತರ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೊಂಡಿದೆ, ಏನ್ ತಯಾರಿ ಮಾಡ್ಕೊಂಡಿದೆ. ಶರ್ಮಿತಾ, ಈಗ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗೋದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿರೋದು. ಏನು ನಾಳೆ ರಾತ್ರಿ 12:30 ನಂತರ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಏರ್ಪೋರ್ಟ್ ಗೆ ಆಗಮಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟಿಕೆಟ್ ಬುಕ್ ಆಗಿರೋದು ಕೂಡ ಕನ್ಫರ್ಮ್ ಆಗಿರೋದ್ರಿಂದ SIT ಅಧಿಕಾರಿಗಳೀಗ ಏರ್ಪೋರ್ಟ್ ನ ಅಧಿಕಾರಿಗಳ ಜೊತೆ ಈಗ ನಿರಂತರ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಲುಕ್ಔಟ್ ನೋಟಿಸ್ ಕೂಡ ಹೊರಡಿಸಿರೋದ್ರಿಂದ ಆತ ಏರ್ಪೋರ್ಟ್ ಗೆ ಬಂದ ಕೂಡಲೇ ಆತನನ್ನ ವಶಕ್ಕೆ ಪಡಿಬೇಕಾಗುತ್ತೆ. ನಂತರ ತನಿಖಾಧಿಕಾರಿಗೆ ಮಾಹಿತಿಯನ್ನು ಕೊಟ್ಟು ಆತನನ್ನ ವಶಕ್ಕೆ ಪಡೆದು ನಂತರ SIT ಕಚೇರಿಗೆ ಕರ್ಕೊಂಡು ಬರ್ತಾರೆ. ಆ ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ಏರ್ಪೋರ್ಟ್ ನ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರುವುದು. ಆತ ಅಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾನೆ ಮತ್ತೆ ಆತ ಅಲ್ಲಿ ಫ್ಲೈ ಮಾಡ್ತಿದ್ದಂತೆ ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ಕೊಡಬೇಕು. ಮತ್ತೆ ಎಷ್ಟೊತ್ತಿಗೆ ಆತ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪ್ತಾನೆ ಮತ್ತೆ ಆತನ ಚೆಕಿಂಗ್ ಏನಿದೆ ಆ ಒಂದು ಎಲ್ಲಾ ಪ್ರಕ್ರಿಯೆಗಳು ಮುಗಿದ ಕೂಡಲೇ ಆತನನ್ನ SIT ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡೆದು ಅಲ್ಲೇ ಒಂದು ಬಂಧನ ಪ್ರಕ್ರಿಯೆ ಕೂಡ ಒಂದು ಮುಗಿಸುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆತನ ಈಗ ಪ್ರಜ್ವಲ್ ಮೇಲೆ ಒಂದು ವಾರೆಂಟ್ ಕೂಡ ಇರೋದ್ರಿಂದ ಆತನನ್ನ ಏರ್ಪೋರ್ಟ್ ನಲ್ಲೇ ಬಂಧಿಸಿ ನಂತರ ಇಲ್ಲಿಗೆ ಕರ್ಕೊಂಡು ಬಂದು ಒಂದು ವಿಚಾರಣೆ ಮಾಡ್ತಾರೆ. ಇದಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ ಈಗ SIT ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಮುಗಿಸಿದ್ದು ಒಂದು ಪೇಪರ್ ವರ್ಕ್ ಅನ್ನು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಇನ್ನ ಉಳಿದಂತೆ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ತನಿಖೆಯನ್ನು ಕೂಡ ಈಗ SIT ಅಧಿಕಾರಿಗಳು ಚುರುಕು ಮಾಡಿದ್ದಾರೆ. ಈಗಾಗಲೇ ಹಾಸನಕ್ಕೆ ತೆರಳಿ ಆತ ಏನು ಪ್ರಜ್ವಲ್ ರೇವಣ್ಣ ಇರ್ತಾ ಇದ್ದ ಒಂದು ಸಂಸದರ ನಿವಾಸ ಏನಿದೆ ಅಲ್ಲಿ ಕೂಡ ನಿನ್ನೆ ಮಹಜರ ಪ್ರಕ್ರಿಯೆಗಳನ್ನು ಕೂಡ ಈಗ SIT ಅಧಿಕಾರಿಗಳು ಮಾಡಿದ್ದಾರೆ. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.